ಅರುಂಧತಿಪುರ ಅನ್ನುವ ಗ್ರಾಮದಲ್ಲಿ ಬಾಲು ಕೀರ್ತಿ ಅನ್ನುವ ಅಕ್ಕ ತಮ್ಮ ಇಬ್ರು ಅವರ ತಾಯಿ ಲಕ್ಷ್ಮಿ ಜೊತೆ ಬಾಳ್ತಾ ಇದ್ರು ಅವರಿಗೆ ಮನೆಯಲ್ಲಿ ಸರಿಯಾಗಿ ಊಟ ಕೂಡ ಇರ್ತಾ ಇರಲಿಲ್ಲ ಹಾಗೆ ದಿನಗಳು ಕಳೆದವು ಹೀಗಿರುವಾಗ ಒಂದಿನ ಕೀರ್ತಿ ಅವಳ ತಾಯಿ ಹತ್ತಿರ ಅಮ್ಮ ನಮಗೆ ತುಂಬಾ ಹಸುವಾಗ್ತಿದ್ದಮ್ಮ ಎರಡು ದಿನದಿಂದ ನೀನು ನಮಗೆ ಊಟಕ್ಕೆ ಏನೂ ಕೊಡ್ಲೇ ಇಲ್ಲ ನಮ್ಮಿಂದ ಹಸು ಇಲ್ಲ ಜೀವನೇ ಹೋಗ್ತಿರೋ ಹಾಗಿದೆ ಹಾಗಂತ ಹೇಳಿದ್ಲು ಅಮ್ಮ ಕೀರ್ತಿ ಸ್ವಲ್ಪ ತಡ್ಕೊಮ್ಮ ಎರಡು ದಿನದಿಂದ ನಾನು ನಿಮಗೆ ಊಟ ಕೊಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಯಾರೂ ಏನು ಕೊಡ್ತಾ ಇಲ್ಲ ನಾನು ಹೊರಗಡೆ ಹೋಗಿ ನಿಮಗೆ ಸಿಕ್ಕಿರೋದು ಏನಾದರೂ ತಗೊಂಡು ಬರ್ತೀನಿ ಹಾಗಂತ ಹೇಳಿದ್ಲು ಅಷ್ಟೊಳಗೆ ಅಲ್ಲೇ ಇದ್ದ ಬಾಲು ಹೀಗೆ ಹೇಳ್ದ ಹೇಗೆ ತಗೊಂಡು ಬರ್ತೀಯ ಅಮ್ಮ ನಿನ್ನಿಂದ ಏನಾದರೂ ತಗೊಂಡು ಬರೋಕ್ಕೆ ಆಗುತ್ತೆ ಅಂದರೆ ನಿನ್ನೆ ಮೊನ್ನೆ ಎಲ್ಲ ನಮಗೆ ಏನು ಕೊಡ್ಲಿಲ್ಲ ನನಗೆ ಗೊತ್ತಿದ್ದು ಹೊರಗಡೆ ನಿನಗೆ ಯಾರೂ ಯಾವ ಸಹಾಯನೂ ಮಾಡ್ತಾ ಇಲ್ಲ ಅದಕ್ಕೋಸ್ಕರನೇ ನೀ ನಮಗೆ ಏನೂ ತಗೊಂಡು ಬರ್ತಾ ಇಲ್ಲ ಇವತ್ ಮಾತ್ರ ಯಾರು ಏನ್ ಕೊಡ್ತಾರೆ ಹಾಗಂತ ಕೇಳ್ದ ಹೌದು ಬಾಲೋ ನಾನು ಹೊರಗಡೆ ಹೋಗಿ ಎಲ್ಲರ ಹತ್ರ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರೆ ಯಾರೂ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಸರಿ ಪರ್ವಾಗಿಲ್ಲ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ಅಂತ ಕೇಳಿದ್ರು ಯಾರೂ ನನಗೆ ಯಾವ ಕೆಲ್ಸಾನು ಕೊಡ್ತಾ ಇಲ್ಲ ನಿಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಗಂತ ಇರೋದು ಯಾವಾಗ ಬೇಕಾದ್ರೂ ಬೀಳಕ್ಕೆ ತಯಾರಾಗಿರುವ ಈ ಒಂದೇ ಒಂದು ಮನೆ ನೀವಿಬ್ರು ಹಸುವಿನಿಂದ ಕಷ್ಟಪಡ್ತಾ ಇರುವಾಗ ಒಂದು ತಾಯಿಯಾಗಿ ನಾನು ಎಷ್ಟು ಕಷ್ಟ ಗೊತ್ತಾ ಆದರೆ ನನ್ನಿಂದ ಯಾವ ಸಹಾಯನೂ ಮಾಡೋಕ್ಕಾಗ್ತಿಲ್ಲ ನೀವಿಬ್ರು ಹಸುವಿನಿಂದ ಒದ್ದಾಡೋದನ್ನು ನಾನು ಮಾತ್ರ ಕೂತ್ಕೊಂಡು ನೋಡ್ತಿದ್ದೀನ ಏನು ಹೇಳು ಅಮ್ಮ ಇಷ್ಟು ದಿನ ನಿನ್ನ ಕಷ್ಟನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಇವಾಗ ಅರ್ಥ ಆಗ್ತಿದೆ ಅಮ್ಮ ನಮಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದ್ಯಾ ಅಂತ ಆದರೆ ನೀನು ಎಷ್ಟು ಕಷ್ಟಪಟ್ಟರು ಯಾವ ಲಾಭನೂ ಇಲ್ಲ ಅಲ್ವಾ ಅಮ್ಮ ಅದಕ್ಕೆ ನಾನು ಹೇಳ್ತಿದ್ದೀನಿ ನಾ ಮೂರು ಜನ ಕೆಲಸ ಮಾಡೋಣ ಆವಾಗ ಏನಾದರೂ ಲಾಭ ಸಿಗುತ್ತೆ ಹಾಗಂತ ಹೇಳಿದ್ಲು ಕೀರ್ತಿ ಕೀರ್ತಿಯ ಮಾತು ಕೇಳಿ ಲಕ್ಷ್ಮಿ ಹೀಗೆ ಹೇಳದ್ಲಾ ಇಲ್ಲಮ್ಮ ನೀವು ಚಿಕ್ಕ ಮಕ್ಕಳು ಗೊತ್ತಿದ್ದ ನಿಮ್ಮನ್ನ ಹೇಗೆ ನಾನು ಕಷ್ಟಪಡಿಸೋದು ಹೇಳು ಹೇಗೆ ನಿಮಗೆ ಒಂದು ಕೆಲಸ ಕೊಡಿಸೋದು ಆವಾಗ ಬಾಲು ಇವಾಗ ಮಾತ್ರ ನಾವು ಸಂತೋಷವಾಗಿದ್ದೀವ ಅಮ್ಮ ಕಷ್ಟಪಡ್ತಾನೆ ಇದ್ದೀವಿ ಹೊಟ್ಟೆಗೆ ಊಟಕ್ಕೋಸ್ಕರ ಹಾಕೊಳ್ಳೋ ಬಟ್ಟೆಗೋಸ್ಕರ ಯಾವಾಗಲೂ ನಾನು ಅಕ್ಕ ಇಬ್ಬರು ಕಷ್ಟಪಡ್ತಾನೆ ಇದ್ದೀವಲ್ವ ಇವಾಗ ಹೊಸದಾಗಿ ಪಡೋ ಕಷ್ಟ ಏನಿದೆ ಏನು ಹೊಸದಾಗಿ ಮೈಕೈ ಎಲ್ಲ ನೋವಾಗುತ್ತೆ ಅಷ್ಟೇ ತಾನೇ ಎಷ್ಟು ಕಷ್ಟಪಟ್ರು ಪರವಾಗಿಲ್ಲ ಬಿಡಮ್ಮ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಅದೇ ಸಾಕು ಹಾಗಂತ ಹೇಳ್ದ ಅದನ್ನು ಕೇಳಿ ಲಕ್ಷ್ಮಿ ತುಂಬಾನೇ ನೊಂದ್ಕೊಂಡ್ಲು ಅಮ್ಮ ನಾವು ಹೇಳೋದು ಕೇಳಮ್ಮ ಇಷ್ಟು ದಿನ ನಮಗೋಸ್ಕರ ನೀನು ಕಷ್ಟಪಟ್ಟಿದೀಯ ಅಲ್ವಾ ಇವಾಗ್ಲಾದರೂ ನಾವಿಬ್ರು ನಿನ್ನ ಜೊತೆ ಸೇರಿ ಕಷ್ಟಪಡ್ತೀವಿ ಒಂದ್ಸಲ ಸರಿ ಅಂತ ಹೇಳಮ್ಮ ಅದಕ್ಕೆ ಲಕ್ಷ್ಮಿ ನಾನು ನಿಮಗೋಸ್ಕರ ಕಷ್ಟಪಡ್ಬೇಕು ಆದರೆ ಇವಾಗ ನೀವು ನನಗೋಸ್ಕರ ಕಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಮಾತ್ರ ನಾನು ನಾನೇನಾಗೋದು ಹಾಗಂತ ಹೇಳಿದ್ಲು ಆಮೇಲೆ ಅವ್ರ ಮೂರು ಜನ ನಿರ್ಧಾರ ಮಾಡಿದ ತರ ಎಲ್ಲ ಕಡೆ ತಿರುಗಿ ಏನಾದ್ರೂ ಕೆಲಸ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು ಆದ್ರೆ ಯಾರೂ ಅವರಿಗೆ ಯಾವ ಕೆಲ್ಸಾನೂ ಕೊಡ್ಲೇ ಇಲ್ಲ ಅವರು ವಾಪಸ್ ಮನೆಗೆ ಬಂದ್ರು ಅವಾಗ ಬಾಲು ಕೀರ್ತಿ ಹತ್ರ ಹೀಗೆ ಹೇಳ್ದ ಅಕ್ಕ ಹಣ ಸಂಪಾದನೆ ಮಾಡೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಆ ಐಡ್ಯಾನೆ ನಿನ್ನತ್ರ ಹೇಳ ಏನೋ ಬಾಲು ಹೇಳು ಹಾಗಂತ ಹೇಳಿದ್ಲು ಕೀರ್ತಿ ಆದ್ರೆ ನಾನು ಮೊದಲು ಅಮ್ಮನ ಹತ್ರ ಹೇಳ್ತೀನಿ ಅಮ್ಮ ನಾವೆಷ್ಟೇ ಕಷ್ಟಪಟ್ಟರು ಯಾರೂ ನಮಗೆ ಕೆಲಸ ಕೊಡ್ತಾ ಇಲ್ಲ ಅಲ್ವಾ ಅದಕ್ಕೆ ಹಣ ಸಂಪಾದನೆ ಮಾಡೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ನಮ್ಮನೆ ಸುತ್ತ ಇರೋ ಜಾಗ ಖಾಲಿಯಾಗಿದೆ ಅಲ್ವಾ ಅದರಲ್ಲಿ ನಾವು ತರಕಾರಿ ಹಣ್ಣುಗಳನ್ನು ಬೆಳೆಸಬೇಕು ಹೇಗೋ ಮಳೆಗಾಲ ಬರ್ತಾ ಇದೆ ಗಿಡಗಳು ನಟ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಅದರಲ್ಲಿ ಸಿಗೋ ತರಕಾರಿ ಹಣ್ಣುಗಳನ್ನು ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರಿದ್ರೆ ಸ್ವಲ್ಪ ಹಣ ಸಿಗುತ್ತೆ ಅದರಿಂದ ಸಂತೋಷವಾಗಿ ಬಾಳ್ಬೋದು ಆವಾಗ ಲಕ್ಷ್ಮಿ ನಿನ್ ಕೊಟ್ಟ ಐಡಿಯಾ ಚೆನ್ನಾಗಿದೆ ಕಣೋ ಆದರೆ ಮಳೆಗಾಲ ಅನ್ನುವಾಗ ನನಗೆ ತುಂಬ ಭಯ ಆಗ್ತಿದೆ ಯಾಕಂದ್ರೆ ಮಳೆಗಾಲ ಬಂದರೆ ನಮ್ಮನೆ ಇಡೀ ಸ್ವಿಮ್ಮಿಂಗ್ ಪೂಲ್ ಥರ ಬದ್ಲಾಗುತ್ತೆ ಮನೆಯೊಳಗೆ ಎಲ್ಲೆಲ್ಲಿ ನೀರು ಸುರಿತೋ ಅಲ್ಲಲ್ಲಿ ಪಾತ್ರೆಗಳನ್ನಿಟ್ಟು ಅದು ಯಾವಾಗ ತುಂಬುತ್ತೆ ಅಂತ ನೋಡಿ ಅದನ್ನು ಹೊರಗಡೆ ಹಾಕಬೇಕು ಅದಕ್ಕೆ ನನಗೆ ಮಳೆಗಾಲ ಅಂದರೆ ತುಂಬ ಭಯ ನಿಮ್ಮಿಬ್ರನ್ನು ಆ ಮಳೆಯಿಂದ ನಾನೇ ಕಾಪಾಡ್ಕೊಳ್ಬೇಕಲ್ವಾ ಅವಾಗ ಕೀರ್ತಿ ಅಮ್ಮ ಇಷ್ಟು ದಿನ ಅಂದರೆ ನಮಗೆ ಯಾವ ಕೆಲಸನೇ ಇಲ್ಲ ಇವಾಗ ತಮ್ಮ ಐಡಿಯಾ ಕೊಟ್ಟಿದ್ದಾನಲ್ವಾ ಅದೇ ರೀತಿ ತರಕಾರಿ ಹಣ್ಣು ಎಲ್ಲ ಬೆಳೆಸಿದ್ರೆ ಆಮೇಲೆ ಹಣ ಸಂಪಾದನೆ ಮಾಡಬಹುದು ಆ ಹಣದಿಂದ ಮನೆನ ನಾವು ಸರಿ ಮಾಡ್ಕೊಳ್ಬೋದಮ್ಮ ನೀನು ಹೆದ್ರಬೇಡ ತಕ್ಷಣ ತಮ್ಮ ಹೇಳಿದ ಐಡಿಯಾ ತರ ನಾವು ಕೆಲಸ ಶುರು ಮಾಡಬೇಕು ಅದನ್ನು ನಾಳೆನೆ ಪ್ರಾರಂಭಿಸ್ಬೇಕು ಹಾಗಂತ ಹೇಳಿದ್ಲು ಕೀರ್ತಿ ಅವರು ಆಲೋಚಿಸಿದ ಹಾಗೇನೆ ಮರುದಿನ ಅಂಗಡಿಗೆ ಹೋಗಿ ಚಿಕ್ಕ ಚಿಕ್ಕ ತರಕಾರಿ ಗಿಡಗಳು ಹಣ್ಣಿನ ಗಿಡಗಳನ್ನು ತಗೊಂಡ್ಬಂದು ಅವರ ಮನೆಯ ಸುತ್ತ ನಟ್ರು ತಕ್ಷಣ ಮಳೆ ಬರೋಕ್ಕೂ ಶುರುವಾಯಿತು ಮಳೆ ಬಂದ ತಕ್ಷಣ ಮನೆಯೊಳಗೆ ಮಳೆ ನೀರು ಇತ್ತು ಸೂರ್ಯ ಜಾಗದಲ್ಲಿ ಪಾತ್ರೆಗಳನ್ನಿಟ್ಟು ಅವರೆಲ್ಲರೂ ಮೂಟೆ ಮೇಲೆ ಹತ್ತಿ ಕೂತ್ಕೊಂಡಿದ್ರು ಆವಾಗ ಬಾಲು ಅಮ್ಮ ನನಗೆ ತುಂಬ ಆಸ್ವಾಗ್ತಾ ಇದೆ ಅಮ್ಮ ಬೆಳಗಿಂದ ನಾವೆಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ ಹಾಗಂತ ಹೇಳ್ದ ಆವಾಗ ಕೀರ್ತಿ ಕೂಡ ಹೌದಮ್ಮ ನನಗೂ ತುಂಬಾನೇ ಹೊಟ್ಟು ಅಸ್ವಾಗ್ತಿದೆ ಅಯ್ಯೋ ದೇವ್ರೆ ಮಕ್ಳೇ ಅಮ್ಮ ನಾನು ಈ ಮಳೆ ಸುರಿಯೋದ್ರಲ್ಲಿ ನಿಮ್ಮನ್ನ ಮರ್ತೆ ಬಿಟ್ಟೆ ಸ್ವಲ್ಪ ತಡ್ಕೊಳ್ಳಿ ಇವಾಗಲೇ ಹೋಗಿ ಊಟ ತಗೊಂಡ್ಬರ್ತೀನಿ ಹಾಗಂತ ಹೇಳಿ ಲಕ್ಷ್ಮಿ ಅಡಿಗೆ ಮನೆಗೆ ಹೋಗಿ ಅಲ್ಲಿಂದ ಮಕ್ಕಳಿಗೋಸ್ಕರ ಊಟ ತಗೊಂಡು ಬಂದ್ಲು ಮಳೆ ಸುರಿತಾ ಇರುವ ಅದೇ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳಿಬ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಹಾಗೆ ದಿನಗಳು ಕಳೆದವು ಇವಾಗ ಗಿಡಗಳಲ್ಲಿ ಕೆಲವು ತರ್ಕಾರಿಗಳು ಇತ್ತು ಅಮ್ಮ ನಮ್ಮ ಕಷ್ಟಗಳೆಲ್ಲ ಬೇಗ ತೀರ್ ಹೋಗುತ್ತೆ ಯಾಕಂದ್ರೆ ತರ್ಕಾರಿ ಗಿಡದಲ್ಲಿ ತರ್ಕಾರಿಗಳು ಬೆಳೆದಿದ್ದೆ ಅದನ್ನು ಮಾರ್ಬೋದು ಹಾಗಂತ ಹೇಳಿದ್ಲು ಕೀರ್ತಿ ಹಾಗೆ ಬೆಳೆದಿರುವ ಹಣ್ಣುಗಳು ತರ್ಕಾರಿಗಳನ್ನು ತಗೊಂಡು ಹೋಗಿ ಅವರು ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ಆ ಹಣದಿಂದ ಅವ್ರ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತಗೊಂಡು ಸಂತೋಷವಾಗಿ ಅವರೆಲ್ಲರೂ ಮನೆಗೆ ಹೋದ್ರು ಹೀಗೆ ಆ ದಿನದಿಂದ ಅವರು ಬೆಳೆಯೋ ಹಣ್ಣು ತರಕಾರಿ ಎಲ್ಲ ತಗೊಂಡು ಬಂದು ಮಾರ್ಕೆಟಲ್ಲಿ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸ್ವಲ್ಪ ಅವರ ಕಷ್ಟಗಳೆಲ್ಲ ತೀರ್ಹೋಗ್ತಾ ಇತ್ತು ಅವರು ಸಂತೋಷವಾಗಿ ಬಾಳ್ತಿದ್ರು ಕೇಶವಪುರ ಊರಿನಲ್ಲಿ ಕೀರ್ತಿ ಬಾಲು ಅನ್ನುವ ಇಬ್ಬರು ಅನಾಥ ಮಕ್ಕಳು ಇದ್ರು ಅವರಿಬ್ರು ಅವರಿಗೋಸ್ಕರ ಸಿಗೋ ಕೂಲಿ ಕೆಲಸ ಮಾಡಿಕೊಂಡು ಅದರಿಂದ ಸಿಗೋ ಹಣದಲ್ಲಿ ಅವರ ಖರ್ಚನ್ನು ನೋಡ್ಕೊಂಡು ಮಿಕ್ಕಿರೋ ಹಣದಲ್ಲಿ ಅಲ್ಲಿರುವ ಬಡವರು ಹಾಗೂ ರೋಗಿಗಳಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆದವು ಹೀಗಿರುವಾಗ ಒಂದಿನ ಕೀರ್ತಿ ಬಾಲು ಮಾಡುವ ಸೇವೆಯ ಬಗ್ಗೆ ಒಬ್ಬ ವ್ಯಕ್ತಿ ಆ ಊರಲ್ಲಿದ್ದ ಸ್ವಾಮೀಜಿ ಬಳಿ ಹೋಗಿ ಹೇಳ್ದ ಆದ್ರಿಂದ ಸ್ವಾಮೀಜಿ ತಕ್ಷಣ ಅವರ ತಾಯಿನ ಅವರಿಬ್ರ ಹತ್ರ ಕರ್ಕೊಂಡು ಬಂದ್ರು ಸ್ವಾಮೀಜಿಯನ್ನು ನೋಡಿ ಕೀರ್ತಿ ಬಾಲು ಇಬ್ರು ಕೂಡ ಕೈ ಮುಗಿದ್ರು ಅವಾಗ ಸ್ವಾಮೀಜಿ ಮಕ್ಳೇ ಇವರು ನಮ್ಮಮ್ಮ ಇವರಿಗೋಸ್ಕರಾನೆ ನಾನಿವತ್ತು ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದೀನಿ ಹಾಗಂತ ಸ್ವಾಮೀಜಿ ಹೇಳಿದ ತಕ್ಷಣ ಕೀರ್ತಿ ಬಾಲು ಅಮ್ಮನನ್ನು ನೋಡಿ ಕೈಮುಗಿದ್ರು ಅಮ್ಮ ಅವರಿಬ್ಬರನ್ನು ನೋಡಿ ನಗಾಡದ್ರು ಆವಾಗ ಕೀರ್ತಿ ಕೇಳದ್ಲೋ ಹೇಳಿ ಸ್ವಾಮೀಜಿ ನಾವ್ ಏನ್ ಮಾಡ್ಬೇಕು ನಮ್ಮಿಂದ ನಿಮ್ಗೇನ್ ಸಹಾಯ ಆಗ್ಬೇಕು ನಾವು ಅಮ್ಮನಿಗೆ ಏನಾದ್ರೂ ಸೇವೆ ಮಾಡ್ಬೇಕಾ ಅದಕ್ಕೆ ಸ್ವಾಮೀಜಿ ನಾನು ಮೂರು ತಿಂಗಳು ಹಿಮಾಲಯ ಪರ್ವತಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿ ತನಕ ನಮ್ಮ ತಾಯಿನ ನೀವಿಬ್ರೇಜ್ ಜೋಪನ್ವಾಗಿ ನೋಡ್ಕೊಳ್ಬೇಕು ಅದಕ್ಕೆ ಕೀರ್ತಿಬಾಲು ಸರಿ ಅಂತ ಹೇಳಿದ್ರು ಆಮೇಲೆ ಸ್ವಾಮೀಜಿ ಅವ್ರ ತಾಯಿನ ಅಲ್ಲೇ ಬಿಟ್ಬಿಟ್ಟು ಹಿಮಾಲಯ ಪರ್ವತಕ್ಕೆ ಹೋದ್ರು ಆ ದಿನದಿಂದ ಸ್ವಾಮೀಜಿಯ ತಾಯಿಯನ್ನು ಕೀರ್ತಿಬಾಲು ಇಬ್ರು ಕೂಡ ಅವರ ಸ್ವಂತ ಅಜ್ಜಿಯ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವರತ್ರ ಕತೆ ಹೇಳ ಕೇಳುವಾಗ ನಿರ್ಮಲಮ್ಮ ಹೇಳುವ ನೀತಿ ಕಥೆಗಳನ್ನು ಕೇಳಿ ಹೇಗೆ ಮಕ್ಳೆಲ್ಲರೂ ಚೆನ್ನಾಗಿ ಪ್ರಾಮಾಣಿಕತೆಯಿಂದ ಕೆಲ್ಸ ಮಾಡಿ ಹಣ ಸಂಪಾದನೆ ಮಾಡಿ ಎಲ್ರಿಗೂ ಸಹಾಯ ಮಾಡೋದು ಅನ್ನೋದನ್ನು ಅವರು ತಿಳ್ಕೊಂಡ್ರು ಅವ್ರಿಬ್ರಿಗೂ ಆ ಕತೆಗಳನ್ನು ಕೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಅವಾಗ ಕೀರ್ತಿ ಅಜ್ಜಿ ನೀವ್ ಹೇಳೋ ಕತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅದು ಕೂಡ ಪುಣ್ಯಕೋಟಿ ಕತೆ ತುಂಬಾ ಚೆನ್ನಾಗಿತ್ತು ಹಸು ಹುಲಿ ಹತ್ರ ಹೋಗಿ ಮಗನ ಒಂದ್ಸಲ ನೋಡ್ಬೇಕು ಅಂತ ಕೇಳೋದು ತುಂಬಾ ಚೆನ್ನಾಗಿತ್ತು ಹೌದಮ್ಮ ನೀತಿ ಕತೆಗಳೆಲ್ಲ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಹೇಳಿದ್ರು ನಿರ್ಮಲಮ್ಮ ಹಾಗೆ ದಿನಗಳು ಕಳೆದವು ಸ್ವಾಮೀಜಿ ಹಿಮಾಲಯ ಪರ್ವತದಿಂದ ವಾಪಸ್ ಬಂದು ಮಕ್ಳತ್ರ ಹೀಗೆ ಹೇಳಿದ್ರು ಚಿಕ್ಕ ಮಕ್ಕಳಾಗಿದ್ದು ನೀವು ಮಾಡ್ತಿರುವ ಸೇವೆ ತುಂಬಾ ದೊಡ್ಡದು ಅದಕ್ಕೋಸ್ಕರ ನಾ ನಿಮಗೆ ಈ ಬಹುಮಾನವನ್ನು ಕೊಡ್ತಾ ಇದ್ದೀನಿ ಇದು ಬಂಗಾರದ ಮೊಟ್ಟೆ ಕೊಡುವ ಕೋಳಿ ಇದು ಕೊಡೋ ಮೊಟ್ಟೆಯನ್ನು ಮಾರಿದ್ರೆ ಆ ಹಣದಿಂದ ನೀವು ಇನ್ನೂ ಸುಮಾರ ಜನರಿಗೆ ಸಹಾಯ ಮಾಡ್ಬೋದು ನಿಮಗೆ ಯಾವಾಗ ದುರಾಸೆ ಗುಣ ಬರುತ್ತೋ ಆವಾಗ ಈ ಕೋಳಿ ಬಂಗಾರದ ಮೊಟ್ಟೆ ಇಡೋದನ್ನು ಬಿಟ್ಬಿಡುತ್ತೆ ಹಾಗಂತ ಹೇಳಿದ್ರು ಸ್ವಾಮೀಜಿ ಹಾಗೆ ಹೇಳಿ ಅವರ ತಾಯಿನ ಕರ್ಕೊಂಡು ಸ್ವಾಮೀಜಿ ಅಲ್ಲಿಂದ ಅವ್ರ ಮನೆಗೆ ಹೋದ್ರು ಹಾಗೆ ದಿನಗಳು ಕಳೆದವು ಮಕ್ಕಳಿಬ್ರು ಆ ಕೋಳಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆ ಕೋಳಿ ಕೊಡೋ ಬಂಗಾರದ ಮೊಟ್ಟೆಗಳನ್ನ ಆ ಊರಲ್ಲಿದ್ದ ಸುಬ್ರಹ್ಮಣ್ಯ ಅನ್ನುವ ವ್ಯಕ್ತಿಗೆ ಮಾರಿ ಆ ಹಣದಿಂದ ಸುಮಾರು ಜನರಿಗೆ ಅವರು ಸಹಾಯ ಮಾಡ್ತಿದ್ರು ಕೀರ್ತಿ ಬಾಲು ಬಂಗಾರದ ಮೊಟ್ಟೆ ಕೊಡುವ ಕೋಳಿಯ ಹತ್ತಿರ ಜೋಕ್ ಹೇಳಿ ಅದನ್ನು ನಗಾಡಿಸ್ತಾ ಇದ್ರು ಹಾಗೆ ಅದ್ರ ಜೊತೆ ಅವರಿಬ್ರು ಸಂತೋಷವಾಗಿ ಆಟಾಡ್ತಾ ಇದ್ರು ಹೀಗಿರುವಾಗ ಒಂದಿನ ಕೀರ್ತಿ ಬಾಲು ಕೋಳಿ ಮೂರು ಜನ ಕೂಡ ಕೂತ್ಕೊಂಡು ಹೇಳ್ತಾ ಇದ್ರು ಅವಾಗ ಕೋಳಿ ಸಾಕ್ ಸಾಕು ನಗಡಿ ನಗಡಿ ಹೊಟ್ಟೆಲ್ಲ ನೋವಾಗ್ತಾ ಇದೆ ಇವಾಗ ಕಣ್ಣ ಮುಚ್ಚಾಲೆ ಆಡ್ಬೇಕು ನೀವಿಬ್ರು ಹಾಗಂತ ಕೋಳಿ ಕಣ್ಣುಗಳನ್ನು ಮುಚ್ಚಿ ಹಾಗಂತ ಎಣಿಸ್ತಾ ಇತ್ತು ತಕ್ಷಣ ಕೀರ್ತಿ ಅವ್ರ ಮನೆ ಹಿಂದ್ಗಡೆ ಹೋಗಿ ಬಚ್ಚಿಟ್ಕೊಂಡ್ಲು ಅದೇ ರೀತಿ ಬಾಲು ಕೂಡ ಮರದ ಹಿಂದ್ಗಡೆ ಹೋಗಿ ಬಚ್ಚಿಟ್ಕೊಂಡ ಸ್ವಲ್ಪ ಸಮಯದ ನಂತರ ಕೋಳಿ ಅವರಿಬ್ರನು ಮೆಲ್ಲನೆ ಹುಡುಕಾಡ್ತಾ ಇತ್ತು ಇವ್ರಿಬ್ರು ಎಲ್ಲಿ ಹೋಗಿರ್ಬೋದು ಹಾಗಂತ ಹುಡುಕ್ತಾ ಹುಡುಕ್ತಾ ಮನೆ ಹಿಂದ್ಗಡೆ ಹೋಯ್ತು ಆದ್ರೆ ಕೋಳಿ ಮನೆ ಹಿಂದ್ಗಡೆ ಬರೋದನ್ನು ಕೀರ್ತಿ ಗಮನಿಸ್ಲಿಲ್ಲ ಕೋಳಿ ಹಿಂದೆಯಿಂದ ಹಾರಿ ಬಂದು ಅವಳ ಭುಜದ ಮೇಲೆ ಕೂತ್ಕೊಂಡು ಕೀರ್ತಿ ಸಿಕ್ಕದ್ಲೋ ಕೀರ್ತಿ ಸಿಕ್ಕದ್ಲೋ ಹಾಗಂತ ಹೇಳಿ ಕೆಳಗಿಳಿದು ಬಾಲು ಎಲ್ಲಿದ್ದಾನೆ ಅಂತ ಹುಡುಕುವಾಗ ಬಾಲು ದೂರದಲ್ಲಿದ್ದ ಒಂದು ಮರದ ಹಿಂದ್ಗಡೆ ಇರೋದನ್ನು ಕೋಳಿ ನೋಡ್ತು ತಕ್ಷಣ ವೇಗವಾಗಿ ಅವನ ಹತ್ತಿರ ಹೋಗಿ ಅವನ ಭುಜದ ಮೇಲೆ ಕೂತ್ಕೊಂಡು ಬಾಲ ಸಿಕ್ಬಿಟ್ಟ ಬಾಲ ಸಿಕ್ಬಿಟ್ಟ ಹಾಗಂತ ಆಟಾಡಿ ಆಟಾಡಿ ಕೀರ್ತಿ ಬಾಲು ಕೋಳಿ ಮೂರ್ ಜನ ಕೂಡ ಸುಸ್ತಾಗಿ ಕೂತ್ಕೊಂಡಿದ್ರು ಅವಾಗ ಆ ಕಡೆ ಬಂದ ಸುಬ್ರಹ್ಮಣ್ಯ ಆ ದೃಶ್ಯವನ್ನು ನೋಡ್ದ ಓಹೋ ಇದೇನಾ ಆ ಬಂಗಾರದ ಮೊಟ್ಟೆ ಕೋಳಿ ತುಂಬಾ ದಪ್ಪವಾಗಿದೆ ಒಂದ್ಸಲ ಕೊಂದು ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಂತ ಮನಸ್ಸೊಳಗೆ ಅಂದ್ಕೊಂಡ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಅವನು ಅಲ್ಲಿಂದ ಅವನ ಅಂಗಡಿಗೆ ಹೋಗ್ಬಿಟ್ಟ ಮರುದಿನ ಸುಬ್ರಹ್ಮಣ್ಯನ ಅಂಗಡಿಗೆ ಹೋಗಿ ಆ ಬಂಗಾರದ ಮೊಟ್ಟೆ ಕೊಡುವಾಗ ಸುಬ್ರಹ್ಮಣ್ಯ ಹೀಗೆ ಹೇಳ್ದ ದಿನ ಯಾಕೆ ಒಂದೊಂದ್ ಮೊಟ್ಟೆ ತಗೊಂಡ್ ಬರ್ತಾ ಇದ್ದೀರಾ ಆ ಕೋಳಿನ ಕೊಂದು ಎಲ್ಲ ಮೊಟ್ಟೆ ತಗೊಂಡ್ ಬರ್ಬೋದಲ್ವಾ ಸುಮಾರು ಹಣಾನೂ ಸಿಗುತ್ತೆ ಸುಮಾ ಜನ್ರಿಗೆ ಸಹಾಯ ಮಾಡ್ಬೋದು ಸುಬ್ರಹ್ಮಣ್ಯ ಹೇಳಿದ ಮಾತಿಗೆ ಕೀರ್ತಿಬಾಲು ಇಬ್ರು ಕೂಡ ಯೋಚನೆ ಮಾಡ್ತಾ ಇದ್ರು ಆವಾಗ ಸುಬ್ರಹ್ಮಣ್ಯ ಹಾಗೆ ಆ ಕೋಳಿನ ಕೊಂದ್ರೆ ತಕ್ಷಣ ನೀವು ನನ್ನತ್ರ ತಗೊಂಡ್ಬಂದು ಕೊಡ್ಬೇಕು ಹಾಗೆ ಮಾಡಿದ್ರೇನೆ ನಿಮ್ಗೆ ಒಳ್ಳೇದ್ ನಡೆಯೋದು ಸುಬ್ರಹ್ಮಣ್ಯ ಮಾತಾಡಿದ ಮಾತಲ್ಲೇ ಅವನ ಅತಿಯಾಸೆ ಅರ್ಥ ಮಾಡ್ಕೊಂಡ ಕೀರ್ತಿಬಾಲು ಇಬ್ರು ಆ ಕೋಳಿಯ ಹತ್ತಿರ ಬಂದು ನಿಂತ್ಕೊಂಡ್ರು ನಿನ್ಮೇಲೆ ಜನ ದೃಷ್ಟಿ ಇಟ್ಟಿದ್ದಾರೆ ಯಾವಾಗ ನೀನು ಒಬ್ಳೇ ಸಿಗ್ತೀಯ ನಿನ್ನ ಕೊಂದು ಬಿರಿಯಾನಿ ಮಾಡ್ಕೊಂಡ್ ತಿನ್ಬೇಕು ಅಂತ ಎಲ್ರೂ ನಿನ್ನನ್ನೇ ನೋಡ್ತಿದ್ದಾರೆ ಹಾಗಂತ ಹೇಳಿದ್ಲು ಕೀರ್ತಿ ಅದಕ್ಕೆ ಇವಾಗ ಏನ್ ಮಾಡೋದು ಅಂತ ಕೋಳಿ ಅವಳತ್ರ ಕೇಳ್ತು ನೀನು ನಮ್ಗೆ ಸಿಕ್ಕಿರೋ ದೇವತೆ ತರ ನಿನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಆದ್ರಿಂದ ಸ್ವಲ್ಪ ದಿನ ಯಾರ್ ಕಣ್ಗೂ ಬೀಳ್ದೆ ತರ ನಿನ್ನನ್ನು ಎಲ್ಲಾದ್ರೂ ಬಚ್ಚಿಟ್ರೆ ಆಮೇಲೆ ನೀನು ಇಲ್ಲ ಅನ್ನೋದನ್ನು ಎಲ್ರೂ ನಂಬಿಡ್ತಾರೆ ಹಾಗಂತ ಹೇಳ್ದ ಬಾಲು ಆದ್ರೆ ಹೇಗ್ ನಂಬ್ತಾರೆ ಅದಕ್ಕೆ ಕೀರ್ತಿ ಹೇಗೇನಾ ಬೇರೆ ಏನೂ ಅಲ್ಲ ನಾವು ಸ್ವಲ್ಪ ದಿನ ಸುಬ್ರಹ್ಮಣ್ಯನತ್ರ ಕೋಳಿ ಮೊಟ್ಟೆನ ಮಾರಕ್ ಹೋಗಲ್ಲ ಆಮೇಲೆ ಬೇರೆ ಕೋಳಿನ ಕಟ್ ಮಾಡಿ ಅವನಿಗೆ ಕೊಟ್ಬಿಡ್ತೀವಿ ಅವಾಗ ಅವನು ಅವನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂತೋಷದಿಂದ ನಾನ್ ಕೋಳಿ ಮೊಟ್ಟೆ ಕೊಟ್ರೆ ಅದ್ರ ಬಗ್ಗೆ ಅಷ್ಟೇನು ಯೋಚನೆ ಮಾಡಲ್ಲ ಅವಾಗ ಕೋಳಿ ಆದ್ರೆ ನಾನು ಎಲ್ಲಿರೋದಲ್ಲಿ ತನಕ ಹಾಗಂತ ಕೋಳಿ ಕೇಳ್ತು ಅಂಡರ್ಗ್ರೌಂಡ್ ಅಲ್ಲಿ ಹಾಗಂತ ಕೀರ್ತಿ ಹೇಳಿದ್ಲು ಸ್ವಲ್ಪ ಕಾಲ ಬೇರೆ ದಾರಿ ಇಲ್ಲ ನೀನು ಕೋಪ ಮಾಡ್ಕೊಳ್ದೆ